ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ ಬಿ ಎ ಹಾಗೂ ಬಿ ಕಾಂ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ಭಾರತ ಸಂವಿಧಾನದ ಕುರಿತಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳನ್ನು ಈ ಪ್ರೀವಿಯಸ್ ಆನ್ಲೈನ್ ತರಗತಿಗಳಲ್ಲಿ ನಾವು ನೀವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ ಹಾಗೆ ಇವತ್ತಿನ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ಅತ್ಯಂತ ಆಸಕ್ತಿದಾಯಕವಾಗಿರ್ತಕ್ಕಂಥ ವಿಷಯವನ್ನು ನಾವು ನೀವೆಲ್ಲರೂ ಕೂಡ ಚರ್ಚೆ ಮಾಡೋಣ ನಾಗರಿಕತ್ವ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಇಂದಿನ ಆನ್ಲೈನ್ ವಿಡಿಯೋದಲ್ಲಿ ಹೇಳಿದ್ದೆ ನಾಗರಿಕತ್ವ ಅಂದ್ರೇನು ನಾಗರಿಕತ್ವದ ಪದ ಉತ್ಪತ್ತಿ ಯಾವ ರೀತಿ ಆಯಿತು ನಾಗರಿಕತ್ವ ಅಂತಕ್ಕಂಥದ್ದು ಎಷ್ಟು ತಿದ್ದುಪಡಿಗಳ ಮೂಲಕ ಅದು ಫೈನಲೈಸ್ ಆಯಿತು ಅನ್ನೋದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ನಾಗರಿಕತ್ವವನ್ನು ಪಡೆದುಕೊಳ್ತಕ್ಕಂಥ ವಿಧಾನಗಳು ಯಾವುವು ಅಂತ ಹೇಳಿ ನಿಮ್ಮ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಲವಾರು ಒಂದು ಕ್ವೆನ್ಗಳನ್ನು ಕೇಳ್ತಾರೆ ಐದು ಅಂಕದ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ನಾಗರಿಕತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ಯಾವುವು ಅಂತ ಕೇಳ್ತಾರೆ ಅದರಲ್ಲಿ ಐದು ಪ್ರಮುಖ ಅಂಶಗಳು ಬರ್ತವೆ ಯಾವ ಅಂಶಗಳು ಅಂತಂದರೆ ಜನನದ ಮೂಲಕ ಎರಡನೆಯದಾಗಿ ರಕ್ತ ಸಂಬಂಧದ ಮೂಲಕ ಮೂರನೇದಾಗಿ ನೋಂದವಣಿಯ ಮೂಲಕ ನಾಲ್ಕನೆಯದಾಗಿ ಸಹಜತೆಯ ಮೂಲಕ ಐದನೇದಾಗಿ ಸೇರ್ಪಡೆಯ ಮೂಲಕ ಈ ಪ್ರಮುಖ ಐದು ಅಂಶಗಳನ್ನು ಬರೆಯುವುದರ ಮೂಲಕವಾಗಿ ನೀವು ಐದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು ಲೆಟ್ ಮಿ ನೋ ಸ್ಟೂಡೆಂಟ್ಸ್ ದೇರ್ ಆರ್ ಫೈವ್ ಮೆಥಡ್ಸ್ ಆಫ್ ಆಪ್ಟೈನಿಂಗ್ ಆಫ್ ಸಿಟಿಜನ್ಶಿಪ್ ಅಂದರೆ ಒನ್ ಈಸ್ ಬೈ ಬರ್ತ್ ಸೆಕೆಂಡ್ ಒನ್ ಈಸ್ ಬೈ ಬ್ಲಡ್ ರಿಲೇಷನ್ ಥರ್ಡ್ ಒನ್ ಈಸ್ ಬೈಜ್ ರೆಜಿಸ್ಟ್ರೇಷನ್ ಫೋರ್ತ್ ಈಸ್ ಬೈ ನ್ಯಾಚುರಲ್ನೆಸ್ ಫೋರ್ತ್ ಫಿಫ್ತ್ ಒನ್ ಈಸ್ ಬೈ ಇನ್ಕ್ಲೂಷನ್ ದೇರ್ ಆರ್ ಫೈವ್ ಟೈಪ್ಸ್ ಆಫ್ ಆಪ್ಟೈನಿಂಗ್ ಸಿಟಿಜನ್ಶಿಪ್ ಓಕೆನಾ ಈ ಐದು ಅಂಶಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಪ್ರಥಮವಾಗಿ ನಾ ಹೇಳೋದಾದರೆ ಜನನದ ಮೂಲಕ ಅಂತ ಈ ಮುಂಚೆನೆ ಎರಡು ಅಂಶಗಳನ್ನು ನಿಮಗೆ ತಿಳಿಪಡಿಸಿದ್ದೆ ಆದರೂ ಕೂಡ ಮತ್ತೊಮ್ಮೆ ನಿಮಗೆ ಆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಜನನದ ಮೂಲಕ ಅಂದರೆ ಯಾವ ರೀತಿಯಾಗಿ ಜನನದ ಮೂಲಕ ಅಂತಂದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಥವಾ ಅದರ ನಂತರದ ಕಾಲಘಟ್ಟದಲ್ಲಿ ಯಾರು ಜನಿಸಿರ್ತಾರೆ ಪ್ರತಿಯೊಬ್ಬರು ಕೂಡ ಆ ತಾರತಮ್ಯವಿಲ್ದಂಗೆ ನಾಗರಿಕತ್ವವನ್ನು ನಾವು ಪಡೆದುಕೊಳ್ಬೇಕಂದ್ರೆ ಇದರ ಅರ್ಥ ಇಷ್ಟೇ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನ ರಚನೆ ಆಗುತ್ತೆ ಜಾರಿಗೆ ಬರ್ತದೆ ಬ ಬರುತ್ತೆ ಅಂತಕ್ಕಂಥದ್ದು ಆ ಸಂವಿಧಾನ ಜಾರಿಗೆ ಬಂದ ನಂತರದ ದಿನದಲ್ಲಿ ಯಾರು ವಾಸವಾಗಿರ್ತಾರೆ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೇ ಲಿಂಗ ಧರ್ಮ ಮತ ಈ ರೀತಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡ್ದಂಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಅವರೆಲ್ಲರಿಗೂ ಕೂಡ ಭಾರತದ ನಾಗರಿಕತ್ವವನ್ನು ದಯಪಾಲಿಸೋದು ನಮಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇದು ಮೊದಲನೇ ಮೊದಲನೇ ಅಂಶಕ್ಕೆ ಸಂಬಂಧಿಸಿದ ಹಾಗೆ ಹೇಳ್ದಂಗೆ ಎರಡನೇ ಅಂಶ ಯಾವುದು ಅಂತ ಹೇಳಿದ್ರೆ ರಕ್ತ ಸಂಬಂಧದ ಮೂಲಕ ಅಂದ್ರೆ ಒಂದು ಮಗು ಬೇರೆ ರಾಷ್ಟ್ರದಲ್ಲಿ ಜನಿಸಿದ್ರೆ ಅದೂ ಕೂಡ ಭಾರತದ ನಾಗರಿಕತ್ವವನ್ನು ಪಡಿಬೋದು ಹೇಗೆ ಅಂತ ಒಂದು ಮಗು ಉದಾಹರಣೆಗೆ ಅಮೇರಿಕದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ನಾಗರಿಕತ್ವವನ್ನು ಹೊಂದಿರತಕ್ಕಂಥ ಪೋಷಕರು ಅವರ ತಂದೆ ತಾಯಿ ಆಗಿರಬೇಕು ಹಂಗಿದ್ದಾಗ ಮಾತ್ರ ಏನಾಗುತ್ತೆ ಅಂದರೆ ರಕ್ತ ಸಂಬಂಧದ ಮೂಲಕ ಆ ಮಗು ಯಾವುದೇ ರಾಷ್ಟ್ರದಲ್ಲಿ ಹುಟ್ಟಿದ್ರೂ ಸಹಿತ ಆ ಮಗುವಿನ ಪೋಷಕರು ಭಾರತದ ನಾಗರಿಕತ್ವವನ್ನು ಪಡಿಬೇಕಾಗತ್ತೆ ಹಿಂಗಾದರೆ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಬೈ ಬ್ಲಡ್ ರಿಲೇಶನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಈ ಎರಡು ಅಂಶಗಳ ಕುರಿತಾಗಿ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅದೇ ರೀತಿಯಾಗಿ ಈ ಎರಡು ಅಂಶಗಳು ತಿಳಿದ ನಂತರ ವಿದ್ಯಾರ್ಥಿನಿಯರೇ ಈ ಮೂರನೇ ಅಂಶದತ್ತ ನಾವು ಗಮನ ಕೊಡೋದಾದರೆ ಇಲ್ಲಿ ಬೈ ರಿಜಿಸ್ಟ್ರೇಷನ್ ಅಂತ ನಾವು ಕರಿತೀವಿ ಅಂದರೆ ನೋಂದಾವಣೆಯ ಮೂಲಕ ಭಾರತದ ನಾಗರಿಕತ್ವವನ್ನು ನಾವು ಯಾವ ರೀತಿಯಾಗಿ ಪಡಿಬೋದು ಅನ್ನೋದರ ಒಂದು ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ ಎಲ್ಲರೂ ಈ ಕಡೆ ಕ್ಲಾಸಿನ ಕಡೆ ಗಮನ ಇರಬೇಕು ನೋಂದಾವಣೆಯ ಮೂಲಕ ಅಂತಂದರೆ ಬೈ ರಿಜಿಸ್ಟ್ರೇಷನ್ ಅಂತ ನಾವು ಕರಿತೀವಿ ನೋಂದಾವಣಿಯ ಮೂಲಕ ನಾಗರಿಕತ್ವವನ್ನು ಹೇಳಿದರೆ ಈ ಕೆಳಗಿನ ಪ್ರಮುಖ ಅಂಶಗಳು ಯಾವ್ಯಾವ ಬೇಕಾಗುತ್ತೆ ಅಂತಂದರೆ ಮೊದಲೆಯ ಅಂಶವಾಗಿ ಭಾರತದ ಮೂಲದವರಾಗಿದ್ದು ಅರ್ಜಿ ಸಲ್ಲಿಸುವುದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಕನಿಷ್ಠ ಆರು ತಿಂಗಳು ವಾಸ ಆಗಿರಬೇಕು ಗಮನಿಸಬೇಕು ಭಾರತದ ಮೂಲದವರಾಗಿದ್ದು ಅರ್ಜಿ ಸಲ್ಲಿಸುವುದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಕನಿಷ್ಠ ಆರು ತಿಂಗಳಾದರೂ ಕೂಡ ಅವರು ವಾಸ ಆಗಿರಬೇಕು ಹಂಗಿದ್ದಾಗ ಮಾತ್ರ ಭಾರತದ ಒಂದು ನೋಂದಾವಣಿಯ ಮೂಲಕ ಏನು ನಾವು ನಾಗರಿಕತ್ವವನ್ನು ಪಡ್ಕೊತೀವಿ ಅದಕ್ಕೆ ಘನ ಸಂವಿಧಾನ ಏನು ಮಾಡಿದೆ ಅಂದರೆ ಹಲವಾರು ನಿಬಂಧನೆಗಳನ್ನು ಹಲವಾರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಹಾಕಿದೆ ಈ ಎಲ್ಲ ಟರ್ಮ್ಸ್ ಮತ್ತು ಕಂಡೀಷನ್ಗಳಿಗೆ ಯಾರು ಅಪ್ಲೈ ಆಗ್ತಾರೆ ಅವರು ಭಾರತದ ನಾಗರಿಕತ್ವವನ್ನು ನೋಂದಾವಣಿಯ ಮೂಲಕ ಪಡ್ಕೊಳ್ಬಾರ್ದು ಪಡ್ಕೋಬೋದು ಮೊದಲನೆಯ ಅಂಶವಾಗಿ ನಾನು ನಿಮ್ಗೆ ಹೇಳಿದೆ ಭಾರತದ ಮೂಲದವರಾಗಿದ್ದು ಅರ್ಜಿ ಸಲ್ಲಿಸುವುದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಕನಿಷ್ಠ ಆರು ತಿಂಗಳು ವಾಸ ಆಗಿರಬೇಕು ಇದು ಮೊದಲನೇ ಪಾಯಿಂಟ್ ಎರಡನೆಯ ಅಂಶವಾಗಿ ಯಾವುದು ಬರುತ್ತೆ ಅಂತಂದರೆ ಭಾರತದ ನಾಗರಿಕರನ್ನು ವಿವಾಹವಾದ ಪರದೇಶದ ಮಹಿಳೆಯರು ಇಲ್ಲಿ ಗಮನಿಸಬೇಕು ಭಾರತದ ನಾಗರಿಕರನ್ನ ಪರದೇಶದ ಮಹಿಳೆಯರು ವಿವಾಹ ಆದರೆ ಇದರ ಅರ್ಥ ಇಷ್ಟೇ ಉದಾಹರಣೆಗೆ ಪರದೇಶ ಅಂದರೆ ನಾವು ಫಾರಿನ್ ಅಂತ ನಾವು ಕರಿತೀವಿ ಅಂದರೆ ಉದಾಹರಣೆಗೆ ಈಗ ಅಮೇರಿಕಾ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ನ್ಯೂಜಿಲೆಂಡ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಈ ಥರದ ಹಲವಾರು ರಾಷ್ಟ್ರಗಳ ಮಹಿಳೆಯರು ಭಾರತದ ನಾಗರಿಕರನ್ನು ಅಥವಾ ಭಾರತದ ಹುಡುಗನನ್ನು ಪರದೇಶದ ಮಹಿಳೆ ಅಥವಾ ಹುಡುಗಿ ಮದುವೆ ಆಗಿದ್ದಾಗ ಆ ಹುಡುಗಿಯು ಕೂಡ ಏನು ಮಾಡ್ಬೋದು ಅಂತಂದರೆ ಭಾರತದ ನಾಗರಿಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ನಮ್ಮ ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ ಹೀಗಾಗಿ ಭಾರತದ ನಾಗರಿಕರನ್ನು ಯಾರು ಮದುವೆ ಆಗ್ತಾರೆ ಆ ಪರದೇಶದ ಮಹಿಳೆಯರು ಕೂಡ ಭಾರತದ ನಾಗರಿಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶವನ್ನು ನಮ್ಮ ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ ಹೀಗಾಗಿ ಇದು ಎರಡನೇ ಅಂಶ ಏನಪ್ಪ ಅಂದರೆ ಭಾರತದ ನಾಗರಿಕರನ್ನು ವಿವಾಹವಾದ ಪರದೇಶದ ಮಹಿಳೆಯರು ಕೂಡ ನಾಗರಿಕತ್ವವನ್ನು ಪಡಿಬೋದು ಮೂರನೇ ಅಂಶ ಏನಪ್ಪ ಅಂದರೆ ವಿದೇಶದಲ್ಲಿ ವಾಸವಾಗಿರುವ ಭಾರತೀಯ ನಾಗರಿಕರ ಅಲ್ಪವಯಿ ಮಕ್ಕಳು ಅಂದರೆ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಒಂದು ಅಲ್ಪವಯಹಿ ಮಕ್ಕಳು ಕೂಡ ಏನು ಮಾಡ್ಬೋದು ಅಂತಂದರೆ ಹದಿನೆಂಟು ವರ್ಷ ಆದ ನಂತರದಲ್ಲಿ ಅವರೂ ಕೂಡ ಭಾರತದ ನಾಗರಿಕತ್ವವನ್ನು ಪಡೆಯುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ರೀತಿಯ ಒಂದು ವಿಷಯಗಳನ್ನು ತಿಳಿತಾ ಹೋದಾಗ ಏನಾಗುತ್ತೆ ಅಂದರೆ ನೋಂದಾವಣೆಯ ಮೂಲಕ ಯಾವ ರೀತಿಯಾಗಿ ನಾವು ನಾಗರಿಕತ್ವವನ್ನು ಪಡ್ಕೋಬೋದು ಅಥವಾ ಭಾರತದ ಸಂವಿಧಾನದ ಅಧಿನಿಯಮದ ಪ್ರಕಾರ ಅಲ್ಲಿ ನೋಂದಾವಣಿಯ ಮೂಲಕ ನಾವು ಒಂದು ನಾಗರಿಕತ್ವವನ್ನು ಪಡ್ಕೋತೀವಿ ಅಂತಂದರೆ ಆ ಎಲ್ಲ ಟರ್ಮ್ಸ್ ಮತ್ತು ನಿಬಂಧನೆಗಳನ್ನು ಅನುಗುಣವಾಗಿ ನಾವೇನು ಮಾಡಬೇಕು ಅಂತಂದರೆ ಪರದೇಶದ ಮಹಿಳೆಯರು ಅಥವಾ ಪರದ ರಾಷ್ಟ್ರದವರು ಏನು ಮಾಡಬೇಕು ಅಂತಂದರೆ ನಾವು ನಾಗರಿಕತ್ವ ಪಡ್ಕೋಬೇಕಾದಾಗ ಈ ಎಲ್ಲ ರೂಲ್ಸ್ಗಳನ್ನು ನಾವೇನು ಮಾಡಬೇಕು ಅಂತಂದರೆ ಚಾಚು ತಪ್ಪದೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ ಇದು ಮೂರನೆಯ ಅಂಶ ಅಂಥೇಳಿ ನಾವು ವಿದ್ಯಾರ್ಥಿಗಳೇ ನಾವೀಗ ನಾಲ್ಕನೇ ಅಂಶದ ಕಡೆಗೆ ಗಮನ ವಹಿಸೋಣ ಸಹಜತೆಯ ಬಗ್ಗೆ ನಾವು ಮಾತಾಡೋಣ ಅಂದರೆ ಸಹಜತೆಯ ಮೂಲಕ ನಾಗರಿಕತ್ವವನ್ನು ನಾವು ಯಾವ ರೀತಿಯಾಗಿ ಪಡಿಬೋದು ಸಹಜತೆ ಅಂತಂದರೆ ಬೈ ನ್ಯಾಚುರಲ್ನೆಸ್ ಅಂತ ನಾವು ಕರಿತೀವಿ ಇಲ್ಲಿ ಗಮನಿಸಬೇಕು ಸಹಜತೆಯ ಮೂಲಕ ನಾವು ಯಾವ ರೀತಿಯಾಗಿ ನಾಗರಿಕತ್ವವನ್ನು ಪಡಿಬೋದು ಅಂದರೆ ಕೆಲವೊಂದು ನಿರ್ದಿಷ್ಟ ನಿಬಂಧನೆಗಳನ್ನು ಪೂರ್ಣಗೊಳಿಸಿ ಬಳಿಕ ವಿದೇಶಿಯರು ಕೂಡ ನಿಗದಿತ ನಮೂನೆಯಲ್ಲಿ ನಿಗದಿತ ಅಧಿಕಾರಿಗಳಿಗೆ ನಾವು ಅರ್ಜಿಯನ್ನು ತುಂಬಿ ಅದನ್ನು ನಾವೇನು ಮಾಡ್ಬೋದು ಅಂತಂದರೆ ಅವರಿಗೆ ಅಪ್ರೂವಲ್ ಆಗೋದಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದೂ ಕೂಡ ನಾಗರಿಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಪ್ರೋಸೆಸ್ ಆಗಿರುತ್ತೆ ಇನ್ನೊಂದು ಸರಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ನಿರ್ದಿಷ್ಟ ನಿಬಂಧನೆಗಳನ್ನು ಪೂರ್ಣಗೊಳಿಸಿದ ಬಳಿಕ ವಿದೇಶಿಯರು ಕೂಡ ನಿಗದಿತ ಅಧಿಕಾರಿಗೆ ನಿಗದಿತ ರೀತಿಯಲ್ಲಿ ಅರ್ಜಿ ನಮೂನೆಯನ್ನು ನೀಡಿ ನಾಗರಿಕತ್ವವನ್ನು ಪಡೆದುಕೊಳ್ಬೋದು ಈ ಅವಕಾಶವನ್ನು ಘನ ಸಂವಿಧಾನ ಏನು ಮಾಡಿದೆ ಅಂತಂದರೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದೇ ರೀತಿಯಾಗಿ ಯಾವ ರೀತಿಯಾಗಿರಬೇಕು ಈ ಉದಾಹರಣೆಗೆ ಪರರಾಷ್ಟ್ರದವರು ನಮ್ಮ ದೇಶದ ನಾಗರಿಕತ್ವವನ್ನು ಪಡ್ಕೋಬೇಕಂತಂದರೆ ಆ ರಾಷ್ಟ್ರದವರು ಏನನ್ನ ಮಾಡಬಾರ್ದು ಅಂತಂದರೆ ಆ ಭಾರತೀಯರಿಗೆ ನಾಗರಿಕತ್ವವನ್ನು ಕೊಡುವಂಥ ರಾಷ್ಟ್ರ ಆಗಿರಬೇಕು ಒಂದು ವೇಳೆ ಆ ರಾಷ್ಟ್ರದವರೇನಾದರೂ ಭಾರತದ ನಾಗರಿಕರಿಗೆ ನಾಗರಿಕತ್ವವನ್ನು ಕೊಡಲ್ಲ ಅಂತ ಹೇಳಿ ಅಥವಾ ನಿರ್ಬಂಧವನ್ನು ಹೇರಿದರೆ ಅಂತಾರಾಷ್ಟ್ರದವರಿಗೆ ನಾವೇನು ಮಾಡಲ್ಲ ಅಂದರೆ ಈ ಸಹಜತೆಯ ಮೂಲಕ ಅವ್ರು ಏನು ಕೊಡಲ್ಲ ಅಂತಂದ್ರೆ ನಾಗರಿಕತ್ವವನ್ನು ಕೊಡಲಿಕ್ಕೆ ಅಸಾಧ್ಯ ಅಂತ ನಾವು ಹೇಳ್ಬೋದು ಏನಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಇಷ್ಟೇ ಭಾರತೀಯರಿಗೆ ನಾಗರಿಕತ್ವವನ್ನು ಹೊಂದಲು ನಿರ್ಬಂಧ ಹೇರಿರ್ತಕ್ಕಂಥ ರಾಷ್ಟ್ರ ಆಗಿರಬಾರ್ದು ಅಂತಾರಾಷ್ಟ್ರ ವರಿಗೆ ಭಾರತದ ನಾಗರಿಕತ್ವವನ್ನು ಕೊಡುವಂತ ಅವಕಾಶ ಇದೆ ಎರಡನೇ ಪಾಯಿಂಟ್ ಏನಂದರೆ ಅದರಲ್ಲಿ ಸಂವಿಧಾನ ಗೊತ್ತುಪಡಿಸಿದ ಭಾರತೀಯ ಭಾಷೆಯನ್ನು ಬಲ್ಲವನಾಗಿರಬೇಕು ಅದಕ್ಕೆ ಹೇಳ್ತಾರೆ ನೋಡಿ ಸಂವಿಧಾನ ಗೊತ್ತುಪಡಿಸಿದ ಭಾರತೀಯ ಭಾಷೆಯನ್ನು ಬಲ್ಲವನಾಗಿರಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯಾರ್ಥಿನಿಯರೇ ಸಂವಿಧಾನದಲ್ಲಿ ಅಧಿಕೃತವಾಗಿರ್ತಕ್ಕಂಥ ಭಾಷೆಗಳಿದೆ ಆ ಅಧಿಕೃತ ಭಾಷೆಗಳು ಆರು ಭಾಷೆಗಳಿರ್ತವೆ ಆ ಯಾ ಆರು ಭಾಷೆಗಳು ಯಾವುದು ಅನ್ನೋದನ್ನು ನಾವು ನಿಮಗೆ ಮುಂದಿನ ತರಗತಿಯಲ್ಲಿ ಆಫ್ಲೈನ್ ಇದ್ದಾಗ ನಾನು ನಿಮ್ಗೆ ಹೇಳ್ತೀನಿ ಆರು ಅಧಿಕೃತ ಭಾಷೆಗಳು ಉದಾಹರಣೆಗೆ ಅರೇಬಿಕ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಚೈನಿ ಆಗಿರ್ಬೋದು ಈ ರೀತಿಯ ಒಂದು ಆರು ಭಾಷೆಗಳನ್ನು ಅಥವಾ ಆ ಆರು ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನು ಹೊಂದಿರತಕ್ಕಂಥ ನಾಗರಿಕವನ್ನಾಗಿರಬೇಕು ಅದಕ್ಕೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಭಾರತದ ಸಂವಿಧಾನದಲ್ಲಿ ಏನಂತ ಸಂವಿಧಾನ ಗೊತ್ತುಪಡಿಸಿದ ಭಾರತೀಯ ಭಾಷೆಯನ್ನು ಅಂತ ಹೇಳಿದ್ದಾರೆ ಆ ಆರೂ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆ ಬಂದರೂ ಪರವಾಗಿಲ್ಲ ಭಾರತದ ನಾಗರಿಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಆ ವ್ಯಕ್ತಿ ಹರನಾಗಿರ್ತಾನೆ ಅನ್ನೋದನ್ನು ನಾವು ಹೇಳ್ಬೋದು ಅದೇ ರೀತಿಯಾಗಿ ಮುಂದಿನ ಅಂಶ ಅದರಲ್ಲಿ ಏನು ಬರುತ್ತೆ ಅಂತಂದರೆ ಒಳ್ಳೆಯ ಚಾರಿತ್ರವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಒಳ್ಳೆಯ ಚಾರಿತ್ರ್ಯ ಅಂದ್ರೇನು ಗುಡ್ ಪರ್ಸ್ನಾಲಿಟಿ ಅಂತ ನಾವು ಕರಿತೀವಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಒಳ್ಳೆಯ ಆದರ್ಶ ನಾಗರಿಕನಾಗಬೇಕು ಅಂದರೆ ದೇಶ ಕಟ್ಟುವಲ್ಲಿ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಬೇಕು ಅಂತಂದರೆ ಅವನು ತನ್ನ ಚಾರಿತ್ರವನ್ನು ತನ್ನ ವ್ಯಕ್ತಿತ್ವವನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅವನೇನು ಮಾಡಬೇಕು ಅಂತಂದರೆ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೋಬೇಕು ಅದನ್ನು ಇಲ್ಲಿ ಏನಂದರೆ ಒತ್ತಿ ಹೇಳ್ತಕ್ಕಂಥ ವಿಷಯ ಏನಪ್ಪ ಇಲ್ಲಿ ಅಂತಂದರೆ ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರಬೇಕು ಅದರ ಅರ್ಥ ಗುಡ್ ಪರ್ಸ್ನಾಲಿಟಿಯನ್ನು ಹೊಂದಿರಬೇಕು ಒಬ್ಬ ಮನುಷ್ಯ ಅಥವಾ ಆ ಒಂದು ನಾಗರಿಕತ್ವವನ್ನು ಪಡ್ಕೊಳ್ತಾನಂತಂದರೆ ಆ ಭಾರತದ ನಾಗರಿಕತ್ವವನ್ನು ಪಡ್ಕೋಬೇಕಾದಾಗ ಭಾರತದ ಹಲವಾರು ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ನೆಲೆಗಟ್ಟಲ್ಲಿ ರಚಿತವಾಗಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಅವರು ಏನಾಗಬೇಕಂದರೆ ಹೊಂದ್ಕೋಬೇಕಾಗಿರುತ್ತೆ ಸೊ ಹಾಗಾಗಿ ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರಬೇಕಂತ ಹೇಳಿ ಇದರಲ್ಲಿ ನಮೂದು ಮಾಡಿದ್ದಾರೆ ಗೊತ್ತಾಗುತ್ತೆ ನಿಮಗೆಲ್ಲ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೆಯ ಚಾರಿತ್ರ ಅಂದ್ರೆ ಇಷ್ಟೇ ಒಂದು ಗುಡ್ ಪರ್ಸ್ನಾಲಿಟಿಯನ್ನು ಹೊಂದಿರಬೇಕು ಪ್ರಮುಖವಾಗಿ ಇನ್ನೊಂದು ಅಂಶ ಇಲ್ಲಿ ಬರುತ್ತೆ ಏನಂತಂದರೆ ಭಾರತದಲ್ಲಿ ನೆಲೆಸುವ ಬಯಕೆಯನ್ನು ಹೊಂದಿರಬೇಕು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದಲ್ಲಿ ನೆಲೆಸುವಂತಹ ಭಾರತದಲ್ಲಿ ವಾಸ ಮಾಡುವಂತಹ ಆಸಕ್ತಿ ಅವರದಾಗಿರಬೇಕು ಕೇವಲ ನಾವು ನೆಪ ಮಾತ್ರಕ್ಕೆ ಭಾರತದ ನಾಗರಿಕತ್ವವನ್ನು ಪಡ್ಕೋತೀವಿ ಅಂದರೆ ಅದು ನಾಮ ಭಾರತದ ನಾಗರಿಕತ್ವವನ್ನು ಪಡ್ಕೋಬೇಕು ಅಂತಂದರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶ ಏನು ಬರುತ್ತಪ್ಪ ಅಂತಂದರೆ ಭಾರತದಲ್ಲಿ ನೆಲೆಸುವ ಬಯಕೆಯನ್ನು ನಾವು ಹೊಂದಿರಬೇಕು ಬಯಕೆ ವಿದ್ಯಾರ್ಥಿನಿಯರು ಗಮನಿಸಬೇಕು ಈ ಕಳೆದ ಈ ಮೂರ್ನಾಲ್ಕು ಪಾಯಿಂಟ್ ತಿಳ್ಕೊಂಡ ಆದ ಮೇಲೆ ಐದನೇ ಒಂದು ಅಂಶ ಯಾವುದಪ್ಪ ಅಂದರೆ ಸೇರ್ಪಡೆಯ ಮೂಲಕ ನಾಗರಿಕತ್ವವನ್ನು ಪಡಿಬೋದು ಅಂತ ಹೇಳಿ ಭಾರತದ ಸಂವಿಧಾನ ತನ್ನ ನಿಬಂಧನೆಗಳಲ್ಲಿ ಹೇಳುತ್ತೆ ಭಾರತದ ಸಂವಿಧಾನ ಹೇಳುತ್ತೆ ಬೈ ಇನ್ಕ್ಲೂಷನ್ ಅಂತ ನಾವು ಕರಿತೀವಿ ಅಂದರೆ ಸೇರ್ಪಡೆಯ ಮೂಲಕ ಭಾರತದ ನಾಗರಿಕತ್ವವನ್ನು ಕೂಡ ನಾವು ಪಡೀಲಿಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ಯಾವುದೇ ಒಬ್ಬ ನಾಗರಿಕ ಆದರೂ ಕೂಡ ಇಲ್ಲಿ ಹೇಳುತ್ತೆ ಈ ಸೇರ್ಪಡೆಯ ಮೂಲಕ ಅಂತಂದಾಗ ಇದು ಇದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಇದು ತಿಳಿಸ್ಕೊಡುತ್ತೆ ಯಾವ ಒಂದು ವಿಷಯ ಅಂತ ಹೇಳಿದರೆ ಇಲ್ಲಿ ಸೇರ್ಪಡೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಸರನ್ನೇ ಸೂಚಿಸುತ್ತೆ ಸೇರ್ಪಡೆ ಅಂದರೆ ಇನ್ಕ್ಲೂಷನ್ ಮಾಡ್ಕೊಳ್ತಕ್ಕತ್ತು ಇನ್ಕ್ಲೂಡನ್ ಮಾಡ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ ಇದೆ ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಏನಿದೆ ಅಂತಂದರೆ ಯಾವುದೇ ಭೂ ಪ್ರದೇಶವು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸೇರ್ಪಡೆಯಾದರೆ ಒಂದು ವೇಳೆ ಆ ಪ್ರದೇಶವು ಭಾರತದ ಒಂದು ಭಾಗವಾಗಿದ್ದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡ ಭಾರತದ ನಾಗರಿಕತ್ವವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಒನ್ಸ್ ಅಗೇನ್ ಐ ರಿಪೀಟ್ ಇಟ್ ಎಲ್ಲರೂ ಗಮನ ಕೊಟ್ಟು ಕೇಳಬೇಕಾಗತ್ತೆ ಯಾವುದೇ ಭೂ ಪ್ರದೇಶವು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸೇರ್ಪಡೆಯಾದರೆ ಫಾರ್ ಎಕ್ಸಾಂಪಲ್ ಭಾರತದ ಯಾವುದೇ ಒಂದು ಭೂಪ್ರದೇಶ ಮತ್ತೊಂದು ನೆರೆಯ ರಾಷ್ಟ್ರದ ಜೊತೆಗೆ ಏನಾದರೂ ಅದು ಇನ್ಕ್ಲೂಡ್ ಆಗಿದ್ದಾಗ ಅಲ್ಲಿ ಇನ್ಕ್ಲೂಡ್ ಆಗಿರತಕ್ಕಂಥ ಆ ಭೂಪ್ರದೇಶದ ಜನರು ಕೂಡ ಭಾರತದ ನಾಗರಿಕತ್ವವನ್ನು ಪಡ್ಕೋಬೋದು ಹೇಳಿ ಭಾರತದ ಸಂವಿಧಾನ ತನ್ನ ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡುತ್ತೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳ್ರಿ ಇನ್ಕ್ಲೂಷನ್ ಆರ್ ಇನ್ಕ್ಲೂಡ್ ಅಂತಂದರೆ ಏನಂದರೆ ಸೇರ್ಪಡೆಯ ಮೂಲಕ ಭಾರತದ ನಾಗರಿಕತ್ವವನ್ನು ಯಾವ ರೀತಿಯಾಗಿ ನಾವು ಪಡಿಬೋದು ಅಂತ ಹೇಳಿದರೆ ಯಾವುದೇ ಭೂಪ್ರದೇಶವು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸೇರ್ಪಡೆಯಾದರೆ ಅಂಥ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಆ ಭಾಗ ಏನಾದರೂ ಆಗಿತ್ತು ಅಂತ ಹೇಳಿದರೆ ಆ ಭಾಗದ ಎಲ್ಲ ಜನರು ಕೂಡ ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಯಾವುದೇ ತಾರತಮ್ಯ ಇಲ್ಲದಂಗೆ ಭಾರತದ ನಾಗರಿಕತ್ವವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಹಾಗಾಗಿ ಸೇರ್ಪಡೆ ಏನಪ್ಪ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ವಿಷಯವನ್ನು ಹೇಳುತ್ತೆ ಯಾವುದೇ ಭೂಪ್ರದೇಶವು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸೇರ್ಪಡೆಯಾದರೆ ಒಂದು ವೇಳೆ ಆ ಪ್ರದೇಶವು ಭಾರತದ ಒಂದು ಭಾಗವಾಗಿದ್ದರೆ ಅಂಥ ಪ್ರದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾರತದ ನಾಗ ನಾಗರಿಕತ್ವವನ್ನು ಅಂತ ಹೇಳಿ ಭಾರತದ ಒಂದು ಸಂವಿಧಾನದ ಪುಸ್ತಕದಲ್ಲಿ ಈ ಒಂದು ರೀತಿಯ ಲಿಖಿತ ವಿವರಣೆ ಸಿಗೋದನ್ನು ನಾವು ಕಾಣ್ತೀವಿ ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಬೇಕು ಈ ಐದು ಅಂಶಗಳು ಏನಪ್ಪ ಅಂತಂದರೆ ನಿಮ್ಮ ಪರೀಕ್ಷಾ ಹಿತದೃಷ್ಟಿಯಿಂದ ಐದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಏನು ಕೇಳ್ಬೋದು ಅಂತಂದರೆ ಭಾರತದ ನಾಗರಿಕತ್ವವನ್ನು ಪಡೆದುಕೊಳ್ತಕ್ಕಂಥ ವಿಧಾನಗಳು ಯಾವುದಂತ ಕೇಳ್ತಾರೆ ಒಂದು ವೇಳೆ ಹತ್ತು ಮಾರ್ಕ್ಸ್ ಕೇಳಿದರೆ ಭಾರತದ ನಾಗರಿಕತ್ವವನ್ನು ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ ಅಂತ ಕೇಳ್ತಾರೆ ನಾನು ನಿಮಗೆ ಹೇಳಿದ್ದಿಷ್ಟೇ ನಾಗರಿಕತ್ವವನ್ನು ಪಡೆದುಕೊಳ್ತಕ್ಕಂಥ ವಿಧಾನಗಳು ಯಾವ್ಯಾವು ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ ಮತ್ತೊಂದು ಸರಿ ನಿಮಗೆ ನಾನು ರಿಪೀಟ್ ಮಾಡ್ತೀನಿ ಐದು ಪ್ರಮುಖ ಅಂಶಗಳು ಬರ್ತವೆ ಆ ಅಂಶಗಳಲ್ಲಿ ಪ್ರಥಮವಾಗಿ ಜನನದ ಮೂಲಕ ನಾಗರಿಕತ್ವವನ್ನು ಪಡ್ಕೋಬೋದು ಎರಡನೇದಾಗಿ ರಕ್ತ ಸಂಬಂಧದಿಂದ ನಾವು ನಾಗರಿಕತ್ವವನ್ನು ಪಡ್ಕೋಬೋದಾಗಿದೆ ನೋಂದಾವಣಿಯ ಮೂಲಕ ನಾವು ನಾಗರಿಕತ್ವವನ್ನು ಪಡ್ಕೋಬೋದು ಅದೇ ರೀತಿಯಾಗಿ ನಾಲ್ಕನೆಯದು ಸಹಜತೆಯ ಮೂಲಕ ನಾಗರಿಕತ್ವವನ್ನು ಪಡ್ಕೋಬೋದು ಅದೇ ರೀತಿಯಾಗಿ ಸೇರ್ಪಡೆಯ ಮೂಲಕವೂ ಕೂಡ ನಾಗರಿಕತ್ವವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ವಿದ್ಯಾರ್ಥಿನಿಯರು ಇಲ್ಲಿ ಗಮನಿಸಬೇಕು ಏನು ಅಂತಂದರೆ ಇಷ್ಟೊತ್ತು ನಾನು ನಿಮ್ಗೆ ಏನು ಹೇಳಿದ್ದೀನಿ ಈ ಕ್ಲಾಸಲ್ಲಿ ಐದು ಅಂಶಗಳನ್ನು ನೀವು ತಿಳ್ಕೊಂಡಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವು ಎಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಇವುಗಳನ್ನು ಐದು ಅಂಕದ ಪ್ರಶ್ನೆಯನ್ನು ಕೇಳಿದಾಗ ಈ ಎಲ್ಲ ವಿಷಯಗಳ ಕುರಿತಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಈ ಒಂದು ಆನ್ಲೈನ್ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಪ್ಪ ಅಂತಂದರೆ ಇಲ್ಲಿ ನಾಗರಿಕತ್ವವನ್ನು ಪಡೆದುಕೊಳ್ತಕ್ಕಂಥ ವಿಧಾನಗಳ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿದ್ದೀವಿ ನಾಗರಿಕತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನಗಳು ಯಾವ್ಯಾವು ಅನ್ನೋದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಮೂರು ಅಂಶಗಳು ಯಾವ್ಯಾವುದು ಅಂತ ಹೇಳಿದರೆ ಬಿಟ್ಟು ಕೊಡುವುದರ ಮೂಲಕ ಅಂತ್ಯಗೊಳಿಸುವುದರ ಮೂಲಕ ಹಾಗೆ ರದ್ದುಗೊಳಿಸುವುದರ ಮೂಲಕ ನಾಗರಿಕತ್ವವನ್ನು ನಾವು ಬಿಟ್ಟು ಕೊಡಬಹುದು ಅದೇ ರೀತಿಯಾಗಿ ಇಲ್ಲಿ ನಾಗರಿಕತ್ವ ಅಂತ ಬಂದಾಗ ಈ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿದೆ ಆನ್ಲೈನ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಾಗರಿಕತ್ವವನ್ನು ಕಳೆದುಕೊಳ್ಳೋ ಮತ್ತು ಪಡೆದುಕೊಳ್ತಕ್ಕಂಥ ವಿಧಾನಗಳು ಎರಡೂ ರೀತಿಯಾಗಿ ನಿಮಗೆ ಕೇಳ್ತಕ್ಕಂಥ ಒಂದು ಅವಕಾಶಗಳಿರ್ತವೆ ಐದು ಮಾರ್ಕ್ಸ್ ಕೇಳಿದ ನೀವೇನು ಮಾಡಬೇಕು ಕೇವಲ ನಾಗರಿಕತ್ವವನ್ನು ಪಡೆದುಕೊಳ್ತಕ್ಕಂಥ ವಿಧಾನಗಳಂತ ಕೇಳ್ಬೋದು ಇಲ್ಲವೇ ನಾಗರಿಕತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನಗಳಂತ ಕೇಳ್ಬೋದು ಆ ಎಲ್ಲ ಕ್ವಶನ್ಗಳಿಗೆ ಅಥವಾ ಎಲ್ಲ ಪ್ರಶ್ನೆಗಳಿಗೆ ನೀವು ಬರೀಬೇಕು ಅಂತ ಹೇಳಿದರೆ ಅಥವಾ ನಿಮಗೆ ಬರಲಿಕ್ಕೆ ಅಬಿಲಿಟಿ ಬರಬೇಕೆಂದರೆ ಈ ಎಲ್ಲ ಸೂಕ್ಷ್ಮ ವಿಷಯಗಳನ್ನು ನೀವು ತಿಳ್ಕೊಬೇಕಾಗುತ್ತೆ ಜೊತೆಯಲ್ಲಿ ನಾಗರಿಕತ್ವ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಕುರಿತು ಹೇಳಿದ್ದೀನಿ ನಾಗರಿಕತ್ವ ಅಂದರೆ ಏನು ಈ ಅದರ ಒಂದು ಹಿನ್ನೆಲೆಯನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ರಿ ಇಷ್ಟೇ ನಾನು ಹೇಳ್ತೀನಿ ನಾಗರಿಕತ್ವದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲರೂ ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಏನು ನೀವೆಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ ಎಲ್ಲರೂ ಕೋವಿಡ್ ನೈನ್ಟೀನ್ ಇರೋ ವಿದ್ಯಾರ್ಥಿನಿಯರು ಎಲ್ಲರೂ ಗಮನಿಸಿ ಈಗ ಕೊರೋನಾ ವೈರಸ್ ಇಸ್ ಅ ವೆರಿ ಡೇಂಜರಸ್ ವೈರಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ರಾಷ್ಟ್ರವ್ಯಾಪಿ ಕೊರೋನಾ ವೈರಸ್ ತನ್ನ ಒಂದು ರುದ್ರ ನರ್ತನವನ್ನು ಎಲ್ಲ ಕಡೆ ತೋರಿಸಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರು ಕೇವಲ ವಿದ್ಯೆದ ಅಥವಾ ಓದೋದೊಂದೇ ಮುಖ್ಯ ಅಲ್ಲ ಇಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಸೇಫ್ ಆಗಿದ್ಕೊಂಡು ಈಗ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುವವರೆಗೂ ಕೂಡ ನೀವೆಲ್ಲರೂ ಕೂಡ ಆದಷ್ಟು ಹುಷಾರಿಂದ ಅಥವಾ ಆದಷ್ಟು ನಾಜೂಕಿಂದ ಇರಬೇಕಾಗತ್ತೆ ಬೇಕಾಜ್ ಯಾಕಂದರೆ ವೈರಸ್ ಎಲ್ಲಿ ಹರಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇಡೀ ನೀವು ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಿ ವೃತ್ತಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಸೊ ಇದು ಎಲ್ಲ ಗೊತ್ತಿದ್ದು ಕೂಡ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ ಜೊತೆಗೆ ನಾವು ಆನ್ಲೈನ್ ತರಗತಿಯಲ್ಲಿ ಏನು ಮಾಡ್ತಾಯಿದ್ವಿ ಆ ಒಂದು ಕ್ಲಾಸ್ಗಳ ಕಡೆಗೆ ಗಮನ ಇರಲಿ ಎಲ್ಲರೂ ಪ್ರತಿಯೊಂದು ಸಬ್ಜೆಕ್ಟ್ನ ಅಥವಾ ಪ್ರತಿಯೊಂದು ಲೆಕ್ಚರ್ಸ್ನ ನೋಟ್ಸನ್ನು ಮಾಡಿರಿ ನೋಟ್ಸ್ ಮಾಡಿದ ನಂತರದಲ್ಲಿ ಅವನ ದಿನ ನೀವು ಸ್ವಲ್ಪ ರಿವಿಷನ್ ಮಾಡೋದ್ರಿಂದ ನಾವು ಮಾಡುವ ಆನ್ಲೈನ್ ಕ್ಲಾಸ್ಗೆ ಸ್ವಲ್ಪ ಏನಾದರೂ ಅದಕ್ಕೆ ಪ್ರತಿಫಲ ಅಂತ ಸಿಗುತ್ತೆ ಸೊ ಈ ಆನ್ಲೈನ್ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಕಾರಣಾಂತರದಿಂದ ನಾನು ನಿಮಗೆ ಆಡಿಯೋ ಮಾಡಲಿಕ್ಕಾಗಿದೆ ಮಾಡ್ತಾಯಿದ್ದೀನಿ ಸೊ ಮುಂದಿನ ತರಗತಿಗಳನ್ನು ವಿಡಿಯೋದಲ್ಲೇ ಮಾಡಿ ನಿಮಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು